ಪುರಾಣ ಪ್ರಸಿದ್ಧ ಹಾಗೂ ಶ್ರೀಮಂತ ಇತಿಹಾಸ ಹೊಂದಿರುವ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಪುಟ್ಟ ಗ್ರಾಮ ಬೆಲಗೂರು. ಹಿಂದೆ ಬೆಲಗೂರನ್ನು ಬೆಳಗೂರು ಎಂದು ಕರೆಯಲಾಗುತ್ತಿತ್ತು. ಇದರ ಅರ್ಥ ಲೋಕವನ್ನು ಬೆಳಗಿಸಿದ ಸ್ಥಳ ಎಂಬುದಾಗಿದೆ. ಅಗಸ್ತ್ಯ ಮುನಿಗಳ ಕಾಲದಲ್ಲಿ ಇಲ್ಲಿ ಜ್ಯೋತಿಷ್ಯೋಮ ಯಜ್ಞ ನಡೆಯುತ್ತಿತ್ತು. ಶ್ರೀರಾಮ ಇಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿದನೆಂಬ ಪ್ರತೀತಿ ಇದೆ. ಇದಕ್ಕೆ ಪುರಾವೆ ಎಂಬಂತೆ ಇಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಭೂಮಿಯನ್ನು ಅಗೆದಾಗ 18 ಅಡಿ ಭೂಮಿಯ ಕೆಳಗೆ ಜ್ಯೋತಿಷ್ಯೋಮದ ಯಜ್ಞಕುಂಡ ದೊರೆತಿದ್ದು ಆ ಇಟ್ಟಿಗೆಯನ್ನು ಇಂದಿಗೂ ಇಲ್ಲಿ ಕಾಣಬಹುದಾಗಿದೆ. ಇದೇ ಕಾರಣದಿಂದಾಗಿ ಪ್ರತಿ ಪೌರ್ಣಮಿಯಂದು ಚಂಡಿ ಹೋಮ, ಮೃತ್ಯುಂಜಯ ಹೋಮ, ಪವಮಾನ ಹೋಮಾದಿಗಳು ಇಲ್ಲಿ ನೆರವೇರುತ್ತವೆ. ಈ ಕ್ಷೇತ್ರ ಮನೆ ಮಾತಾಗಲು ಇದು ಒಂದು ಕಾರಣ. ಹಿಂದೆ ಚಿತ್ರದುರ್ಗದ ನಾಯಕರ ಆಡಳಿತಕ್ಕೆ ಒಳಗಾಗಿದ್ದ ಬೆಲಗೂರು ಸುಮಾರು 101 ದೇವಾಲಯಗಳನ್ನು ಹೊಂದಿತ್ತಂತೆ. ಆದರೀಗ ಅನೇಕ ದೇವಾಲಯಗಳು ಉತ್ತಮ ನಿರ್ವಹಣೆ ಇಲ್ಲದೆ ನಶಿಸಿ ಹೋಗಿವೆ. ಬೆಲಗೂರಿನ ವೈಶಿಷ್ಟ್ಯವೆನ್ನೆಂದರೆ 4 ಮೂಲೆಗಳಲ್ಲೂ 4 ದೈವ ಸನ್ನಿಧಾನವನ್ನು ನೋಡಬಹುದು. ಅದೆಂದರೆ ಈಶಾನ್ಯ ದಿಕ್ಕಿಗೆ ಆಂಜನೇಯ, ಪಶ್ಚಿಮ ದಿಕ್ಕಿಗೆ ಲಕ್ಷ್ಮೀನಾರಾಯಣ, ಪೂರ್ವ ದಿಕ್ಕಿಗೆ ರುದ್ರ ಹಾಗೂ ದಕ್ಷಿಣ ದಿಕ್ಕಿಗೆ ಗ್ರಾಮ ದೇವತೆಯ ಸನ್ನಿಧಾನವನ್ನು ಕಾಣಬಹುದಾಗಿದೆ. ಸುಮಾರು 16ನೇ ಶತಮಾನದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎನ್ನಲಾದ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಹಾಗೂ ನಡೆದಾಡುವ ಮಾರುತಿ ಎಂದೇ ಖ್ಯಾತರಾದ ಅವಧೂತರಾದ ಶ್ರೀ ಬಿಂದು ಮಾಧವ ಶರ್ಮ ಸ್ವಾಮೀಜಿಯವರು ಈ ಬೆಲಗೂರಿನ ಮುಖ್ಯ ಆಕರ್ಷಣೆ. ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಇಲ್ಲಿ ನೆಲೆ ನಿಂತಿರುವ ಹನುಮಂತನನ್ನು ಸುಮಾರು 750 ವರ್ಷಗಳ ಹಿಂದೆ ಹನುಮಂತನ ಆರಾಧಕರಾಗಿದ್ದ ಸಂತ ವ್ಯಾಸರಾಯರು ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗಿದೆ. ಮೊದಲಿಗೆ ಮಣ್ಣಿನ ಗುಡಿಯಾಗಿದ್ದ ದೇವಸ್ಥಾನವನ್ನು 3 ಬಾರಿ ಜೀರ್ಣೋದ್ಧಾರ ಮಾಡಲಾಗಿದೆ. ವ್ಯಾಸರಾಯರಿಂದ ಪ್ರತಿಷ್ಠಾಪನೆಗೊಂಡ ಈ ವೀರಪ್ರತಾಪ ಆಂಜನೇಯ ಸ್ವಾಮಿಯ ವಿಗ್ರಹವು ಪುನಃ ಪ್ರತಿಷ್ಠಾಪನೆಗೊಂಡ 24 ಗಂಟೆಗಳ ಕಾಲ ಸಂಪೂರ್ಣ ಉಚ್ಛ್ವಾಸ ನಿಶ್ವಾಸ ಮಾಡಿರುವುದಕ್ಕೆ 1000+ ಸಾಕ್ಷಿಯಾಗಿದ್ದಾರೆ. ಪ್ರಶಾಂತ ವಾತಾವರಣದಲ್ಲಿರುವ ಬೆಲಗೂರಿನ ಆಂಜನೇಯ ಸ್ವಾಮಿಯ ದರ್ಶನದಿಂದ ಹಲವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ನಾಸ್ತಿಕರು ಸಹ ಈ ಕ್ಷೇತ್ರದ ಮಹಿಮೆಗೆ ಮಾರು ಹೋಗಿ ಆಸ್ತಿಕರಾಗಿರುವ ನಿದರ್ಶನಗಳು ಹಲವಾರಿವೆ. ಬೆಲಗೂರಿನ ಕ್ಷೇತ್ರದಲ್ಲಿ ವೀರಪ್ರತಾಪ ಆಂಜನೇಯ ಸ್ವಾಮಿಯಷ್ಟೇ ಅಲ್ಲದೆ ಶಿವ, ವಿಷ್ಣು ದೇವಾಲಯಗಳು ಇದ್ದು ಪ್ರತಿ ಹುಣ್ಣಿಮೆಯ ದಿನದಂದು ವಿಶೇಷ ಪೂಜೆ ಹೋಮಗಳು ನಡೆಯುತ್ತವೆ. 1000+ ಭಕ್ತಾದಿಗಳು ಇದಕ್ಕೆ ಸಾಕ್ಷಿಯಾಗುತ್ತಾರೆ. ಇಲ್ಲಿ ಹನುಮ ಜಯಂತಿ ಮತ್ತು ದತ್ತ ಜಯಂತಿಗಳು ಅದ್ಧೂರಿಯಾಗಿ ಆಚರಿಸಲ್ಪಟ್ಟು ವಿಶೇಷ ಪೂಜೆ ಪುನಸ್ಕಾರಗಳ ಜೊತೆ 1000+ ಸಾಧು ಸಂತರಿಗೆ ಆತಿಥ್ಯ ಮತ್ತು ಪೂಜೆಗಳು ನೆರವೇರುತ್ತವೆ. ಶ್ರೀ ಬಿಂದು ಮಾಧವ ಶರ್ಮ ಅವಧೂತರು. ಶ್ರೀ ಬಿಂದು ಮಾಧವ ಶರ್ಮರವರು ಇಲ್ಲಿನ ಅವಧೂತರು ಮತ್ತು ಹನುಮಂತನ ಆರಾಧಕರಾಗಿದ್ದು ಇವರು ನಡೆಸುವ ಪವಾಡಗಳು ಮನೆ ಮಾತಾಗಿವೆ. ನಡೆದಾಡುವ ಮಾರುತಿ ಎಂದೇ ಪ್ರಸಿದ್ಧಿಗೊಂಡಿರುವ ಬಿಂದು ಮಾಧವ ಶರ್ಮಾರವರು ಜನಿಸಿದ್ದು ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಡ ಅರ್ಚಕರ ಕುಟುಂಬದಲ್ಲಿ. ಕಳೆದ 3 ತಲೆಮಾರುಗಳಿಂದಲೂ ಆಂಜನೇಯ ಸ್ವಾಮಿಗೆ ಬಿಂದು ಮಾಧವ ಶರ್ಮ ಅವರ ವಂಶಸ್ಥರೇ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಅವಧೂತರ ಮನೆ ದೇವರು ಕಾಶಿಯ ಬಿಂದು ಮಾಧವ, ಆದ್ದರಿಂದಲೇ ಇವರಿಗೆ ಬಿಂದು ಮಾಧವ ಎಂಬ ಹೆಸರಿಡಲಾಯಿತು ಎಂದು ಹೇಳಲಾಗುತ್ತದೆ. ಬಡತನದಲ್ಲೇ ಬೆಳೆದು ಬಂದ ಇವರು ಸುಮಾರು 17 ವರ್ಷದವರಿದ್ದಾಗ ಸ್ವತಃ ಶ್ರೀ ಆಂಜನೇಯರೇ ಇವರಿಗೆ ವಿಶ್ವರೂಪ ದರ್ಶನವಿತ್ತು. ಇವರ ಜೀವನವನ್ನು ದೇವಾಲಯದ ಪ್ರಗತಿಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಮುಡುಪಾಗಿರಿಸುವಂತೆ ಪ್ರೇರಣೆ ಇತ್ತರಂತೆ. ಅಂದಿನಿಂದ ಇಲ್ಲಿಯವರೆಗೆ ಸುಮಾರು 40 ವರ್ಷಗಳಿಂದ ಇವರು ದೇವಾಲಯದ ಹಾಗೂ ಭಕ್ತಾದಿಗಳ ಏಳಿಗೆಗಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಕುಗ್ರಾಮವಾಗಿದ್ದ ಬೆಲಗೂರು ಇಂದು ಕರ್ನಾಟಕದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದೆನಿಸಿದೆ ಎಂದರೆ ಅದಕ್ಕೆ ಬಿಂದು ಮಾಧವ ಶರ್ಮರವರು ಪರೋಕ್ಷ ಕಾರಣ. ಇವರ ವಿಚಾರಧಾರೆಗಳು ಮತ್ತು ಪವಾಡಗಳು ಎಂತಹ ನಾಸ್ತಿಕ ಮನಸ್ಸನ್ನು ಆಸ್ತಿಕತೆಯತ್ತ ಎಳೆದು ತರುತ್ತದೆ. ಅವಧೂತರ ಹಸ್ತದಲ್ಲಿ ರಾಮನಾಮ ರೇಖೆಯಾಗಿ ಮೂಡಿಬಂದಿದೆಯಂತೆ. ಇವರು ಧ್ಯಾನಸ್ಥರಾಗಿದ್ದಾಗ ಅವರ ದೇಹವು ಭೂಮಿಯಿಂದ 1 ಅಡಿ ಎತ್ತರಕ್ಕೆ ಮೇಲೇರುತ್ತದೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಾರೆ.
ಇವರ ಬಳಿ ಜನರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಅವರು ಸೂಚಿಸುವ ಮಾರ್ಗೋಪಾಯಗಳನ್ನು ಹಾಗೂ ಅವರ ಆಶೀರ್ವಚನಗಳನ್ನು ಪಡೆದು ತಮ್ಮ ಕಷ್ಟಗಳಿಂದ ಮುಕ್ತರಾಗುತ್ತಾರೆ. ವೈದ್ಯರಿಂದಲೂ ವಾಸಿ ಮಾಡಲಾಗದ ಕ್ಲಿಷ್ಟಕರ ಕಾಯಿಲೆಗಳು ಅವಧೂತರ ಆಶೀರ್ವಾದದಿಂದ ವಾಸಿಯಾದ ನಿದರ್ಶನಗಳಿವೆ. ಇವರ ಪ್ರಭಾವಳಿಗೆ ಒಳಗಾಗಿ ಅನೇಕರು ತಮ್ಮ ವೈಭವೋಪೇತ ಜೀವನ ಶೈಲಿಯನ್ನು ಬಿಟ್ಟು ಬೆಲಗೂರಿಗೆ ಬಂದು ಶ್ರೀ ಆಂಜನೇಯನ ಸೇವೆಯಲ್ಲಿ ಜೀವನ ಕಳೆಯುತ್ತಿರುವ ಅನೇಕ ನಿದರ್ಶನಗಳಿವೆ. ಇವರ ಉಪಸ್ಥಿತಿಯಲ್ಲಿ ಬೆಲಗೂರಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಶೃಂಗೇರಿಯ ಶ್ರೀ ಭಾರತೀತೀರ್ಥ ಸ್ವಾಮೀಜಿಯವರು ಲೋಕಾರ್ಪಣೆ ಮಾಡಿದ ಮಾನಸ ಮಂದಿರ ಇಲ್ಲಿದೆ. ಈ ಮಾನಸ ಮಂದಿರದ ಕುರಿತು ಕಥೆಯೊಂದಿದೆ. ಬೆಲಗೂರು ಇನ್ನೂ ಅಷ್ಟಾಗಿ ಅಭಿವೃದ್ಧಿ ಹೊಂದದ ಕಾಲದಲ್ಲಿ ಶ್ರೀ ಬಿಂದು ಮಾಧವ ಶರ್ಮರವರು ಒಮ್ಮೆ ಶ್ರೀ ಭಾರತೀತೀರ್ಥ ಸ್ವಾಮೀಜಿಯವರನ್ನು ಭೇಟಿ ಮಾಡಲು ಶೃಂಗೇರಿಗೆ ತೆರಳಿದ್ದರಂತೆ. ಆದರೆ ಅನಿವಾರ್ಯ ಕಾರಣಗಳಿಂದ ಭಾರತೀತೀರ್ಥರಿಗೆ ಬಿಂದು ಮಾಧವ ಶರ್ಮರನ್ನು ಭೇಟಿಯಾಗಲಿಕ್ಕಾಗಲಿಲ್ಲ. ಆ ದಿನ ಸ್ವತಃ ಆಂಜನೇಯರು ಭಾರತೀತೀರ್ಥರ ಕನಸಿನಲ್ಲಿ ಬಂದು ತನ್ನ ಪರಮಭಕ್ತ ಬಿಂದು ಮಾಧವರನ್ನು ಭೇಟಿಯಾಗದೆ ವಾಪಸ್ಸು ಕಳಿಸಿದ್ದಕ್ಕಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದರಂತೆ. ಆಂಜನೇಯನ ಪ್ರೇರಣೆಯಂತೆ ಶ್ರೀ ಭಾರತೀತೀರ್ಥರು ಸ್ವತಃ ಬೆಲಗೂರಿಗೆ ಬಂದು ಬಿಂದು ಮಾಧವ ಶರ್ಮರವರನ್ನು ಭೇಟಿಯಾಗಿ ಮಾನಸ ಮಂದಿರವನ್ನು ಇಲ್ಲಿ ಕಟ್ಟಿಸುವುದಕ್ಕೆ ಶಂಕುಸ್ಥಾಪನೆ ಮಾಡಿದರು ಎನ್ನಲಾಗುತ್ತದೆ. ಇಲ್ಲಿ ಬರುವ ಭಕ್ತಾದಿಗಳಿಗೆ ನಿತ್ಯವೂ ಅನ್ನದಾಸೋಹ ನಡೆಯುತ್ತದೆ. ಅನ್ನದಾಸೋಹಕ್ಕಾಗಿ ದಿನನಿತ್ಯ ಲೋಡ್ಗಟ್ಟಲೆ ಆಹಾರ ಧಾನ್ಯಗಳು ಭಕ್ತರ ಕೊಡುಗೆಯಾಗಿ ಸಂದಾಯವಾಗುತ್ತದೆ. ದೇಶದಲ್ಲೇ ಪ್ರಥಮ ಎನ್ನಲಾದ ಶತಕೋಟಿ ಮಹಾರುದ್ರ ಜಪಯಜ್ಞ ನಡೆಸಿಕೊಟ್ಟ ಹೆಗ್ಗಳಿಕೆ ಶ್ರೀ ಬಿಂದು ಮಾಧವ ಶರ್ಮ ಅವರದ್ದು. 2013 ಜನವರಿಯಲ್ಲಿ ನಡೆದ ಈ ಮಹಾಯಾಗದಲ್ಲಿ ಸುಮಾರು 15 ಎಕರೆ ಪ್ರದೇಶದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ 121 ಹೋಮಕುಂಡಗಳಲ್ಲಿ 1331 ಮಂದಿ ಹೋಮಕರ್ತೃಗಳು ಪಾಲ್ಗೊಂಡಿದ್ದಾರೆ. 11 ದಿನಗಳ ಕಾಲ ನೆರವೇರಿದ ಈ ಕಾರ್ಯದಲ್ಲಿ ಅಷ್ಟಾದಶ ಪುರಾಣಗಳಾದ ಅಶ್ವಥ ಪ್ರದಕ್ಷಿಣೆ, ಸೂರ್ಯ ನಮಸ್ಕಾರ, ತ್ರಿಪುರ ರಹಸ್ಯ, ವೇದಾಂಗ ದಶಗ್ರಂಥ ಪಾರಾಯಣ, ಶುಕ್ಷ ಯಜುರ್ವೇದ ಪಾರಾಯಣ, ಸಾಮವೇದ ಪಾರಾಯಣ, ವಿಷ್ಣು, ಗಣೇಶ, ಆಂಜನೇಯ, ಸ್ಕಂದ, ಸೂರ್ಯರನ್ನು ಕುರಿತು ಸಹಸ್ರನಾಮ ಪಾರಾಯಣಗಳು ನಡೆದು ಲಕ್ಷಾಂತರ ಭಕ್ತರು ಈ ಐತಿಹಾಸಿಕ ಯಾಗಕ್ಕೆ ಸಾಕ್ಷಿಯಾಗಿದ್ದಾರೆ. ಅಮಾವಾಸ್ಯೆ ಮತ್ತು ಪೌರ್ಣಮಿಯಂದು ಗುರುಜಿಯವರು ಭಕ್ತಾದಿಗಳಿಗೆ ಸ್ವಹಸ್ತದಿಂದ ತೀರ್ಥಸ್ನಾನವನ್ನು ಮಾಡಿಸುತ್ತಾರೆ. ಹೀಗೆ ತೀರ್ಥಸ್ನಾನ ಮಾಡುವುದರಿಂದ ತಮ್ಮ ದೋಷಗಳು ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಭಕ್ತಾದಿಗಳದ್ದು. ಇಂಥ ಶ್ರೀಕ್ಷೇತ್ರ ಬೆಲಗೂರು ಇರುವುದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ. ಹೊಸದುರ್ಗ ತಾಲೂಕು ಕೇಂದ್ರದಿಂದ ಸುಮಾರು 22 ಕಿಲೋಮೀಟರ್ ದೂರವಿರುವ ಬೆಲಗೂರಿಗೆ ಹೊಸದುರ್ಗದಿಂದ ಹಲವಾರು ಬಸ್ಗಳಿವೆ. ಬೆಂಗಳೂರಿನಿಂದ ತೆರಳುವುದಾದರೆ ಬೆಂಗಳೂರಿನಿಂದ ಅರಸೀಕೆರೆಗೆ ಟ್ರೈನ್ನಲ್ಲಿ ತೆರಳಿ ಅಲ್ಲಿನಿಂದ ಬಸ್ ಮುಖಾಂತರ ಬೆಲಗೂರಿಗೆ ಹೋಗಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.